ವೆಲ್ಕಮ್ ಟು ಅವರ್ ಚಾನಲ್. ನಾನು ಅನುಪಮ. ಇವತ್ತು ನಾನು ನಿಮಗೆಲ್ಲ ದಾವಣಗೆರೆ ಸ್ಪೆಷಲ್ ಉದಕ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಸ್ಪೆಷಲ್ ಆದ ಸಾರು, ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ತುಂಬ ರುಚಿಯಾಗಿರುತ್ತೆ, ಬನ್ನಿ. ಹಾಗಾದರೆ ಇನ್ನೇ ತಡ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಬದನೆಕಾಯಿನ ಚೆನ್ನಾಗಿ ಸುಟ್ಕೋತಾ ಇದ್ದೀನಿ. ಬದನೆಕಾಯಿಗೆ ಎಣ್ಣೆ ಹಚ್ಚಿ ನೀವು ಈ ಥರ ಸುಟ್ಟರೆ ಈಸಿಯಾಗಿ ಸಿಪ್ಪೆನ ಬಿಡಿಸ್ಬೋದು. ಈಗ ಬದನೆಕಾಯಿ ಸುಟ್ಟಾಯಿತು, ಸಾರನ್ನ ಹೇಗೆ ಮಾಡೋದು ನಾವು ಅಂತ ಹೇಳಿ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆನ ತಗೊಂಡಿದ್ದೀನಿ. ನೀವು ಬೇಕಾದರೆ ಹೆಸರು ಕಾಳು ಕೂಡ ಹಾಕ್ಬೋದು. ನಾನಿಲ್ಲಿ ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಕುದಿತಾ ಇರೋ ನೀರಿಗೆ ನೀವು ತೊಗರಿಬೇಳೆನ ಹಾಕಬೇಕಾಗುತ್ತೆ. ಬೇಳೆ ಅರ್ಧ ಬೆಂದ ಮೇಲೆ ನಾವು ಸಬ್ಬಸಿಗೆ ಸೊಪ್ಪನ್ನು ಹಾಕೋಣ. ಇದಕ್ಕೆ ಬೇಳೆ ಬೇಯ್ತಾ ಇದೆ. ನೀವು ಹೀಗೆ ತೆಗೆದು ನೋಡಬೇಕು, ಬೇಳೆ ತುಂಬ ಬೆಂದರೆ ಚೆನ್ನಾಗಾಗಲ್ಲ, ಹಾಗಾಗಿ ಅರ್ಧ ಬೆಂದರೆ ಸಾಕು. ಈಗ ಆಲ್ಮೋಸ್ಟ್ ಬೇಳೆ ಬೇಯ್ತಾ ಇದೆ. ನಾವು ಈಗ ಸಬ್ಬಸಿಗೆ ಸೊಪ್ಪು, ಹೆಚ್ಚಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ನುಗ್ಗೆ ಸೊಪ್ಪು ಕೂಡ ಹಾಕ್ಬೋದು. ಇದಕ್ಕೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತೀನಿ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು 1.5 ಕಟ್ಟಿನಷ್ಟು ತಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕಿದ ಮೇಲೆ ತುಂಬ ಬೇಯೋದು ಬೇಡ, ಬೇಳೆ ತುಂಬ ಬೇಗ ಬೆಂದ್ಬಿಡುತ್ತೆ. ಯಾಕಂದರೆ ಅರ್ಧ ಬೇಳೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಿ. ಹಾಗಾಗಿ ನೀವು ತೆಗೆದು ನೋಡಬೇಕು, ಬೇಳೆ ಇಷ್ಟು ಬೆಂದರೆ ಸಾಕು. ಕುಕ್ಕರಲ್ಲೂ ಕೂಡ ಮಾಡ್ಬೋದು, ಆದರೆ ಕುಕ್ಕರಲ್ಲಿ ಬೇಳೆ ತುಂಬ ಬೇಗನೆ ಬೆಂದುಬಿಡುತ್ತೆ. ಈಗ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿರೋ ನೀರನ್ನು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಬೇಳೆ ಸ್ವಲ್ಪ ಆರಲಿಕ್ಕೆ ಒಂದು ತಟ್ಟೆಯಲ್ಲಿ ಹೀಗೆ ಹಾಕಿಡಿ. ಇನ್ನೊಂದು ಕಡೆ ನಾನು ಬದನೆಕಾಯಿನ ಬಿಡಿಸಿಟ್ಕೊಂಡಿದ್ದೀನಿ. ಆಗಲೇ ಸುಟ್ಟಿದ್ವಲ್ಲ ಬದನೆಕಾಯಿನ, ಅದನ್ನು ನೀಟಾಗಿ ನೋಡಿ, ಹುಳ ಎಲ್ಲ ನೋಡಿಬಿಟ್ಟು ನಾನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಚಟ್ನಿ ಮಾಡೋಣ. ಚಟ್ನಿಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಮೆಣಸಿನ್ಕಾಯಿನ ನಾನು ಸುಟ್ಟಿಟ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಈಗ ಖಾರ ರೆಡಿ ಆಯಿತು. ನಾವು ಬದನೆಕಾಯಿನೂ ಕೂಡ ಕಲ್ಲಲ್ಲೇ ಕುಡ್ತಾ ಇದ್ದೀನಿ. ಕಲ್ಲಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗಾಗಿ ಕಲ್ಲಲ್ಲೇ ನಾನು ಕುಟ್ಟೋದು. ನಾನಿಲ್ಲಿ ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊಂಡಿರೋ ಕಟ್ಟಿಗೆ ನಾವು ಮಾಡಿಟ್ಕೊಂಡಿರೋ ಚಟ್ನಿನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬದನೆಕಾಯಿನ ಹಾಗೆ ಹಸಿಮೆಣಸಿನ್ಕಾಯಿ ಚಟ್ನಿನ ನಾವು ಏನು ಕಲ್ಲಲ್ಲಿ ಕುಟ್ಟಿಟ್ಕೊಂಡಿದ್ವಲ್ಲ ಆ ಚಟ್ನಿನ ನಾವೀಗ ಈ ಕಟ್ಟಿಗೆ ನಾವು ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸರಿ ನೀವು ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಮಿಕ್ಸ್ ಮಾಡ್ಕೋಬೋದು. ನಾನು ಮಿಕ್ಸ್ ಮಾಡಿಕೊಂಡಿರೋ ಚಟ್ನಿ
ಅದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನು ಗುರಳ್ ಪುಡಿನೂ ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಉಪ್ಪು ಕೂಡ ಹಾಕಬೇಕು, ಹಾಗೆ ಅರ್ಧ ನಿಂಬು ಕೂಡ ನಾನು ನಿಂಬು ರಸ ಕೂಡ ಹಾಕ್ತಾ ಇದ್ದೀನಿ. ಈಗ ನಮ್ಮ ಸಾರು ಮುದ್ದೆಗೆ ರೆಡಿ ಆಯಿತು. ಈಗ ಪಲ್ಯ ಮಾಡೋಣ. ಈಗ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ, ಹಾಗೆಯೇ ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ ಹಾಕಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ. ಈಗ ಒಗ್ಗರಣೆ ಹಾಕಿ ಆಯಿತು. ಈ ಒಗ್ಗರಣೆ ಸ್ವಲ್ಪ ಕೂಲ್ ಆದಮೇಲೆ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಸೊಪ್ಪು ಇತ್ತಲ್ಲ ಅದನ್ನು ನಾವು ಮಿಕ್ಸ್ ಮಾಡೋಣ. ಒಗ್ಗರಣೆ ಯಾವಾಗಲೂ ಕೂಲ್ ಆದಮೇಲೆ ನಾವು ಬೇಳೆ ಮತ್ತು ಸೊಪ್ಪನ್ನು ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದು ಸಣ್ಣ ಸ್ಪೂನಿಂದ ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈ ರೆಡಿಯಾಗಿರೋ ಒಗ್ಗರಣೆಗೆ ಈಗ 2 ಸ್ಪೂನು ನಾನು ಗುರಳ್ ಪುಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಸೊಪ್ಪನ್ನು ಕೂಡ ಹಾಕೋಣ. ಇದಿಷ್ಟನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಆಯಿತು, ನಮ್ಮ ಪಲ್ಯ ರೆಡಿಯಾಗಿದೆ ಇವಾಗ. ಓಕೆ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಊಟ ಮಾಡೋಣ. ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಹಾಗೆ ಉದ್ಕನೂ ರೆಡಿಯಾಗಿದೆ, ಬೇಳೆ ಕೂಡ ರೆಡಿಯಾಗಿದೆ. ಬನ್ನಿ ಒಂದು ಜಬರ್ದಸ್ತ್ ಊಟ ಮಾಡಿಬಿಡೋಣ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹಾಗಾದರೆ ಮುದ್ದೆ ಜೊತೆ ಮಾಡುವ ಸ್ಪೆಷಲ್ ಸಾರನ್ನ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ಆಮೇಲೆ ನಮಗೆ ನೀವೇ ಹೇಳ್ತೀರಾ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಆದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು, ನಮ್ಮ ಸೈಡು ಅಂದರೆ ದಾವಣಗೆರೆ ಸೈಡು ಇದೇ ಥರನೇ ಮುದ್ದೆ ಮಾಡೋದು, ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಹಾಗಾದರೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.